ಅಂದ್ರೆ ಮೋಸ ಮಾಡಿ ಜೀವನ ಮಾಡಬಾರ್ದು, ಒಳ್ಳೆ ತಂದಲ್ಲಿ ಬದುಕಬೇಕು, ಕಷ್ಟಪಟ್ಟು ದುಡಿಯೋಣ. ಈತರ ಕಂಬ್ಯಾಕ್ ಅನ್ನೋದಕ್ಕಿಂತ ಅವ್ರು ಆಲ್ರೆಡಿ ಅವರು ಫಾರ್ಮ್ ಅಲ್ಲಿ ಇದಾರೆ. ಇದು ಒಂದು ಮೂವಿ, ಯಾಕಂದ್ರೆ ಕನ್ನಡ ಫಿಲಮ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಥಿಯೇಟರ್ಗೆ ಬರೋಂಥದ್ದು, ಎಲ್ಲ ಬೇರೆ ಲ್ಯಾಂಗ್ವೇಜ್ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಮ್ ಕನ್ನಡದವ್ರು ಫಸ್ಟ್ ಅದನ್ನ ಕಲಿಯಬೇಕು, ಯಾಕಂದ್ರೆ ಕನ್ನಡ ಫಿಲಮ್ ನೋಡ್ತಿದ್ರೆ ಇವ್ರಿಗೊಂದು ಪ್ರೇರಣೆ ಆಗುತ್ತೆ, ಬೇರೆ ಫಿಲಮ್ ಮಾಡೋಣ, ಒಳ್ಳೆ ಫಿಲಮ್ ಮಾಡೋಣ ಅಂತ. ಎಲ್ಲ ಮಂಜು ಮಲೆ ಬಯಸು ಅದು ಇದು ಅಂದ್ಬಿಟ್ಟು ಮಲಯಾಳ ಫಿಲಮ್ ಮೇಲೆ ತಂದ್ರೆ ಕನ್ನಡ ಫಿಲಮ್ ಅಲ್ಲಿ ಮಾಡಕ್ ಯಾರು ಡೈರೆಕ್ಟರ್ಗಳು ಮುಂದೆ ಬರಲ್ಲ. ಅದಕ್ಕೋಸ್ಕರ ಕನ್ನಡ ಫಿಲಮ್ ನೋಡ್ರಿ, ಚೆನ್ನಾಗೈತೋ ಚೆನ್ನಾಗಿಲ್ವೋ ಆಮೇಲೆ ಚೆನ್ನಾಗಿ ಮಾಡ್ತಾರೆ, ಯಾರು ಒಂದೇ ಸರಿ ಬರಲ್ಲ ಅಲ್ಲ. ಸರ್, ಇವಾಗಿನ ಸ್ಥಿತಿಯಲ್ಲಿ ಅಂದ್ರೆ ಜನ ಥಿಯೇಟರ್ ಬರ್ತಿರೋದು ಕಮ್ಮಿ, ಅಂದ್ರೆ ಇದ್ರಲ್ಲಿ ಬೇರೆ ಕಾಂಟ್ರವರ್ಸಿ ಜಾಸ್ತಿ. ಅದ್ರ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಂಟ್ರವರ್ಸಿ ಬಗ್ಗೆ ಎಲ್ಲ ಏನು ಹೇಳಕ್ ಹೋಗಲ್ಲ, ಬರೀ ಪಾಸಿಟಿವ್, ಒಳ್ಳೇದ್ ಮಾತ್ರ ತಗೊಳ್ಳೋಣ, ಕೆಟ್ಟದೆಲ್ಲ ಬೇಡ. ಒಬ್ಬ ಮನುಷ್ಯ ಅಂದ್ಮೇಲೆ ಕೆಟ್ಟದ್ದು ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ, ನಾವು ಒಳ್ಳೇದ್ ಮಾತ್ರ ತಗೊಳ್ಳೋಣ, ಕೆಟ್ಟದ ತೆಗ್ದು ತಿಪ್ಪೆ ಬಿಸಾಕೋಣ. ಓಕೆನಾ? ಒಳ್ಳೇದಾಗ್ಲಿ ಎಲ್ರಿಗೂ. ಎಲ್ಲ ಕನ್ನಡ ಫಿಲಮ್ ನೋಡ್ರಿ ಅಷ್ಟೇ. ಸರ್, ಇದು 100 ಡೇಸ್ ನೋಡಿದ್ವಿ ಸರ್, ತುಂಬ ಎಂಟರ್ಟೈನ್ ಆಗಿದೆ, ಬೋರ್ ಆಗಲ್ಲ, ಚೆನ್ನಾಗಿದೆ ಸರ್. ಹೀರೋ ಹೀರೋಯಿನ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿನೂ ಇದೆ, ಒಂಥರ ಸ್ಟೋರಿ ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ಬ್ರಿಲಿಯಂಟ್ ಡೈರೆಕ್ಷನ್ ಸರ್. ಸರ್, ಪ್ರತಿಯೊಬ್ಬರ ಆಕ್ಟಿಂಗ್ ಚೆನ್ನಾಗಿದೆ. ನಂಗೆ ಮೇನ್ ಇಷ್ಟ ಆಗಿದ್ದು ಫಸ್ಟಿಂದ ಲಾಸ್ಟ್ವರೆಗೂ ರಿಯಾಲಿಟಿಲಿ ಬ್ಲೆಂಡ್ ಮಾಡ್ಕೊಂಡು ಹೋಗಿದ್ದಾರೆ, ಎಮೋಷನು ಡ್ರಾಮಾ ಅಂತ. ಬಟ್ ಕ್ಲೈಮ್ಯಾಕ್ಸ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ಎಕ್ಸ್ಪೆಕ್ಟೆಡ್, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಪ್ರತಿಯೊಂದು ಪಾತ್ರ, ಅವ್ರ ರೈಟಿಂಗ್ ಇರ್ಬೋದು, ಅವ್ರವ್ರ ಒಂದೊಂದು ಪಾತ್ರದ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಬರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಒಂದು ಈಗ ಯಾವ್ದೋ ಹೀರೋಯಿನ್ ಏನೋ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಯಾವ್ದೋ ಕ್ಯಾರೆಕ್ಟರ್ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಇಲ್ಲ ಪ್ರತಿಯೊಂದು ಏನೇನು ಕ್ಯಾರೆಕ್ಟರ್ ಕೊಟ್ಟಿದಾರೋ ಪ್ರತಿಯೊಂದು ವೈಟೇಜ್ ಇದೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ರೈಟಿಂಗು ಡೈರೆಕ್ಷನ್ ಸರ್. ಕನ್ನಡ ಆಡಿಯನ್ಸ್ ಸರ್, ಆಡಿಯನ್ಸ್ ತಪ್ಪಲ್ಲ ಸರ್, ಈ ತರ ಫಿಲಮ್ ಬಂದ್ರೆ ಯಾವ ಯಾರು ಸರ್ ಬರಲ್ಲ ಕನ್ನಡ ಆಡಿಯನ್ಸ್. ಸರ್, 100% ಸೋಲಲ್ಲ ಸರ್ ಕನ್ನಡ ಆಡಿಯನ್ಸ್. ಎಂತ ಲವ್ ಮಾಡ್ತಾ ಇಲ್ಲ, ಸೋಲಿನ ತುದಿಲಿ ಇತ್ತು, ಸೋಲಕ್ ಬಿಟ್ರ ಹೆಂಗ್ ಗೆಲ್ತು? ಅದೇ ರೀತಿ ಫಿನಿಕ್ಸ್ ತರ ಬರುತ್ತೆ ಸರ್, ಸೂಪರ್ ಆಗಿದೆ ಡಾಲಿ ಆಕ್ಟಿಂಗ್. ರಿವೀಲ್ ಮಾಡಬಾರ್ದು, ಸರ್ಪ್ರೈಸ್ ಸರ್ಪ್ರೈಸ್ ಆಗೇ ಇರ್ಲಿ. ಬ್ರಿಲಿಯಂಟ್ ಅವ್ರದ್ದು ಎಮೋಷನ್ನು, ನೀವು ದುನಿಯಾಲಿ ಏನು ಆ ಎಮೋಷನ್ ನೋಡಿದ್ರೆ ಆ ಎಮೋಷನ್ ಮತ್ತೆ ಇಲ್ಲಿ ಕಾಣಿಸುತ್ತೆ. ಆ ರೌಡಿಸಮ್ ಇದೆಲ್ಲ ಬಿಟ್ಬಿಟ್ಟು ಆಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಸಲಗ ಇನ್ಯಾವುದು ಭೀಮಾ ಅದೆಲ್ಲ ಬಿಟ್ಬಿಟ್ಟು ಈ ತರ ಎಮೋಷನ್ ಡ್ರಾಮಾ ಮಾಡ್ಬೇಕು, ಅವ್ರಿಗೆ ಅದರಲ್ಲೇ ಆಕ್ಟಿಂಗ್ ಚಿಂತಿ ಬಡಿ ಬಡಿ ಮಚ್ಚು ಗಿಚ್ಚು ಅವೆಲ್ಲ ಬಿಟ್ಬಿಡ ಕೇಳಿ ಸರ್, ಸಾಕು ಇಲ್ಲಿ ನೋಡ್ತಿರೋದೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಯ್ತು, ಇವಾಗ ಹೇಳ್ತೀನಿ. ಸೆಕೆಂಡ್ ಹಾಫ್ ಅಂತೂ ಕ್ಲಾಸ್ ಆಗಿದೆ ಪಿಕ್ಚರ್, ನಮ್ಮ ಕನ್ನಡದಲ್ಲಿ ಇವ್ರಿಗೂ ಯಾರು ಬಂದೇ ಇಲ್ಲ. ಆ ಸ್ಟೋರಿ ತುಂಬ ಚೆನ್ನಾಗಿದೆ, ಪಾರ್ಟ್ ಸೆಕೆಂಡ್ ಮಾಡ್ಬೋದು, ಪಾರ್ಟ್ ಟೂನು ಮಾಡ್ಬೋದು, ಬೇಕಾದ್ರೆ ಫೈನ್ ಪಿಕ್ಚರ್, ತುಂಬ ಚೆನ್ನಾಗಿದೆ, ಫೈನ್ ಪಿಕ್ಚರ್. ಮಾಡಿರೋದಂತೂ ನಿಜವಾಗ್ಲೂ ಬ್ರೇಟೇನೆ, ಬಟ್ ಹೇಳಕ್ಕಾಗಲ್ಲ ಸರ್, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು.